ಆತ್ಮೀಯರಿ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಎಸ್ ಎಲ್ ಸಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2 ರಿಸಲ್ಟು ಯಾವಾಗ ಅನೌನ್ಸ್ ಮಾಡ್ತಾರೆ ಅಂಥೇಳಿ ತಮಗೆ ಸಾಕಷ್ಟು ಗೊಂದಲಗಳಿವೆ. ಎಕ್ಸಾಮ್ 2 ಬರೆದಂಥ ವಿದ್ಯಾರ್ಥಿಗಳು ರಿಸಲ್ಟಿಗೆ ವೇಟ್ ಮಾಡ್ತಾ ಇದ್ದೀರಿ. ಅಂಥ ವಿದ್ಯಾರ್ಥಿಗಳಿಗೆ ನೋಡ್ಬೋದು, ಎಕ್ಸಾಮ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗ್ತವೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದಿಷ್ಟು ನಾನು ಈಗ ತಿಳಿಸ್ಕೊಡ್ತೀನಿ. ಎಲ್ಲ ವ್ಯಾಲ್ಯುವೇಷನ್ ಪ್ರೊಸೀಜರು ಕಂಪ್ಲೀಟ್ ಆಗಿದೆ ಮಂಡಳಿಯಲ್ಲಿ. ಇನ್ನೇನು ಅವು ಕಂಪ್ಯೂಟರೈಸ್ ಮಾಡುವಂಥದ್ದು ಬಾಕಿ ಇದೆ. ಅವು ಕಂಪ್ಯೂಟರೈಸ್ ಮಾಡಿ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ರಿಸಲ್ಟನ್ನು ಅನೌನ್ಸ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಆ್ಯಕ್ಚುಲಿ ನೋಡಬೇಕು ಅಂತೇಳಿದ್ರೆ ಇದೇ ಹಿಂದಿನ ಮಂತಲ್ಲಿ ಅವರು ಜೂನಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿತ್ತು. ಯಾಕಂದರೆ ಇನ್ನೂ ಎಕ್ಸಾಮ್ 3 ಇದೆ, ಮತ್ತು ಹೀಗಾಗಿಬಿಟ್ಟು ಎಕ್ಸಾಮ್ 3ಯನ್ನು ಬರೆಯುವಂಥ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಅವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಬೇಗ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಬಟ್ ನಾವು ಪಿ ಯು ಸಿ ರಿಸಲ್ಟನ್ನು ತೊಗೊಂಡು ಒನ್ ವೀಕಲ್ಲಿ ಅನೌನ್ಸ್ಮೆಂಟ್ ಮಾಡಿರೋದನ್ನು ನಾವು ನೋಡಿದ್ದೀವಿ ಎಕ್ಸಾಮ್ 2ದು. ಬಟ್ ಎಸ್ ಎಲ್ ಸಿ ಮಂಡಳಿಯವರು ಒಂದಿಷ್ಟು ಲೇಟ್ ಮಾಡಿದ್ದಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ. ಈ ವೀಕಲ್ಲಿ ಎನಿ ಟೈಮ್ ನಿಮಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದಮೇಲೆ ಖಂಡಿತವಾಗಿ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ ರಿಸಲ್ಟನ್ನು ಯಾವ ಥರ ಚೆಕ್ ಮಾಡ್ಕೋಬೇಕು ಅಂಥೇಳಿ. ನಾನು ನಿಮಗೆ ಒಂದು ನಿಮಿಷ ತೋರಿಸ್ಕೊಡ್ತೀನಿ. ಇಲ್ಲಿ ಬ್ರೌಸರಲ್ಲಿ ಬಂದುಬಿಟ್ಟು KR ರಿಸಲ್ಟ್ಸ್ ಅಂತೇಳಿ ಟೈಪ್ ಮಾಡಿ, ಕರ್ ರಿಸಲ್ಟ್ಸ್ ಅಂತೇಳಿ. ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ ನೋಡಿ, https://kerresults.nic.in ಅಂತ ಇರ್ತಿಲ್ಲ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು CET ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಅಂತ ಇದೆಯಲ್ಲ, ಮತ್ತು ಇಲ್ಲೇ ನಿಮಗೇನು ಅಂದರೆ SLC ಪರೀಕ್ಷೆ 2ರ ಫಲಿತಾಂಶ ಅಂತೇಳಿ ಅಪ್ಡೇಟ್ ಆಗಿರುತ್ತೆ. ಅದಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಏನು ಅಂತೇಳಿದ್ರೆ ನಿಮ್ಮ ರಿಸಲ್ಟನ್ನು ಏನು ಮಾಡ್ಬೋದು, ಚೆಕ್ ಮಾಡ್ಕೋಬೋದು. ರೇಷನ್ ನಂಬರ್ ಕೇಳುತ್ತೆ, ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮ ರಿಸಲ್ಟ್ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.